ಓಂ ಉಗ್ರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ವೇಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಈ ಜಾತಕದಲ್ಲಿ ಚಂದ್ರನು ಶನಿಯ ನಕ್ಷತ್ರವಾದ ಪುಷ್ಯದಲ್ಲಿ ಇದ್ದಾನೆ, ಬೃಹಸ್ಪತಿ ಮತ್ತು ಶುಕ್ರನು ಶುಕ್ರ ನಕ್ಷತ್ರವಾದ ಕುಬ್ಬ ನಕ್ಷತ್ರದಲ್ಲಿದ್ದಾರೆ, ರಾಹು ಪೂರ್ವಾಷಾಢ ಅಂದರೆ ಶುಕ್ರ ನಕ್ಷತ್ರದಲ್ಲಿದ್ದಾನೆ, ಸೂರ್ಯನು ಮತ್ತು ಕೇತು ಮತ್ತು ಮಂಗಲ್ ರಾಹುವಿನ ನಕ್ಷತ್ರದಲ್ಲಿದ್ದಾರೆ. ಸೂರ್ಯ ಸ್ವಾತಿ ಆದರೆ ಮಾರ್ಸು ಕೂಡ ಸ್ವಾತಿ, ಕೇತು ಕೂಡ ಆರ್ದ್ರ ನಕ್ಷತ್ರ, ಬುಧನು ಮಾತ್ರ ಗುರುವಿನ ನಕ್ಷತ್ರವಾದ ವಿಶಾಖದಲ್ಲಿದ್ದಾನೆ. ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಪಾದ್ಯನು ಬೆಂಗಳೂರಿನಿಂದ ಮಾಡುವ ನಮಸ್ಕಾರಗಳು. ಈಗ ಒಂದು ಉತ್ತಮ ಜಾತಕದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಆಯ್ತಾ? ಈ ಜಾತಕವನ್ನು ನೀವು ಅವಲೋಕಿಸಿ, ಚೆನ್ನಾಗಿ ಬರೆದಿದ್ದೇನೆ ಆಯ್ತಾ. ಇದರಲ್ಲಿ ಏನಿದೆ ಅಂದರೆ ತುಲಾ ಲಗ್ನದ ಜಾತಕ, ಲಗ್ನದಲ್ಲೇ ಸೂರ್ಯ ಮಂಗಲ್ ಬುಧ ರಾಹು ಮೂರನೇ ಮನೆಯಲ್ಲಿ, ಕೇತು ಮಿಥುನದಲ್ಲಿ. ಅಂದರೆ ಇದು ಒಂದು ರೀತಿಯಲ್ಲಿ ನೀಚ ಅಂತಾನು ಹೇಳ್ತಾರೆ. ಶನಿ ಮನೆಯಲ್ಲೇ ಮಕರದಲ್ಲಿದ್ದಾನೆ, ಚಂದ್ರನ ಮನೆಯಲ್ಲೇ ಕರ್ಕದಲ್ಲಿದ್ದಾನೆ, ಬೃಹಸ್ಪತಿ ಮತ್ತೆ ಶುಕ್ರ ಸಿಂಹದಲ್ಲಿದ್ದಾರೆ. ಈಗ ಈ ಮನೆ ಈ ಜಾತಕದ ವಿಶ್ಲೇಷಣೆಯನ್ನು ನಾವು ಮಾಡೋಣ. ಇದು ಒಂದು ಹುಡುಗಿಯ ಜಾತಕ, 1991 ಆಯ್ತಾ. ಮೊತ್ತ ಮೊದಲಿಗೆ ನೀವು ನೋಡಬೇಕಾದ್ದು ಲಗ್ನ, ತುಲಾ ಲಗ್ನ, ಬಹಳ ಒಳ್ಳೆ ಲಗ್ನ ಆಯ್ತಾ. ವಾಯುತತ್ವದ ಲಗ್ನ, ಸ್ಥಿರ ಚರರಾಶಿ. ಇದು ತುಲಾ ರಾಶಿ ಅನ್ನೋದು ಚರರಾಶಿ, ಆದರೆ ಇದು ಲಗ್ನ ಚರ ಲಗ್ನವಾಗ್ತದೆ. ಇರಲಿ, ಅಂಶಿಕ ಕಾಳಸರ್ಪ ಯೋಗ ಇರುವಂತಹ ಜಾತಕ, ಯಾಕಂದ್ರೆ ಶನಿ ರಾಹು ಕೇತುವಿನ ಆಕ್ಸಿಸ್ ಇಂದ ಹೊರಗಡೆ ಇದ್ದಾರೆ. ಆಂಶಿಕ ಕಾಳಸರ್ಪ ಅಂದ್ರೆ ಇವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಳಸರ್ಪ ಪೂಜೆಯನ್ನು ಮಾಡಿದ್ರೆ ಒಳ್ಳೇದು, ಇಲ್ಲ ಕಾಳಹಸ್ತಿಗೆ ಹೋಗಿ, ಇಲ್ಲ ನಾಸಿಕ್ ತ್ರಂಬಕೇಶ್ವರಿಗೆ ಹೋಗಿ ಮಾಡಿಸ್ಕೋ ಆಯ್ತಾ. ಇನ್ನು ಲಗ್ನದಲ್ಲೇ ಸೂರ್ಯ ನೀಚ ನೋಡಿ, ಅದು ವ್ಯಕ್ತಿಗತವಾಗಿ ಅದೊಂದು ಮೈನಸ್ ಪಾಯಿಂಟ್. ಸೂರ್ಯ ನೀಚನಾದಲ್ಲಿ ಅವರು ಏನು ಮಾಡಬೇಕಂದ್ರೆ ಬೆಳಗ್ಗೆ ಬೆಳಗ್ಗೆ ತುಳಸಿಗೆ ಅರ್ಘ್ಯವನ್ನು ಕೊಡಬೇಕಾಗ್ತದೆ, ಸೂರ್ಯನನ್ನ ಮೇಲಕ್ಕೆತ್ತಬೇಕು. ಸೂರ್ಯನೇ ಮುಖ್ಯ, ಎಲ್ಲ ಗ್ರಹಗಳ ರಾಜ ಆಯ್ತಾ. ಈ ನೀಚ ಸೂರ್ಯ ಇದ್ದಾವಾಗ ಅವರ ಪ್ರವೃತ್ತಿ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತದೆ. ಅವರು ಸ್ಟಬ್ಬರ್ನ್ ಆಗಿರ್ಬೋದು, ಇದರಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಸ್ಟಬರ್ ಅಂತ ಹೇಳ್ಬೋದು ನಾವು ಆಯ್ತಾ. ಸೊ ಆ ನೆಗೆಟಿವ್ ಸ್ಟಬರ್ನ್ ಇದನ್ನು ತೆಗೆಸ್ಬೇಕು. ಮತ್ತೆ ಶನಿ ನೋಡಿ, 10ನೇ ದೃಷ್ಟಿಯನ್ನು ನೋಡ್ತಾ ಇದ್ದೇನೆ ಅದೇ ಮನೆಯನ್ನು. ಶನಿ ಮತ್ತೆ ಸೂರ್ಯ, ಶನಿ ದೃಷ್ಟಿ ಕೆಟ್ಟದು ಆಯ್ತಾ. ಶನಿ ಸೂರ್ಯನ ದೃಷ್ಟಿ ಮತ್ತೆ ಮಂಗಲಲ್ಲೇ ಇದ್ದಾನೆ, ಅಂದ್ರೆ ಏನಾಯ್ತು, ಪಿತೃಶ್ರಾಪ ಇರುವಂತಹ ಜಾತಕ ಇದು. ಪಿತೃಶ್ರಾಪಕ್ಕೆ ಏನ್ ಮಾಡ್ಬೇಕಂದ್ರೆ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ದಾನ ವಿಷ್ಣು ಪಾದದ ಮೇಲೆ ಮಾಡಿ ಬಂದರೆ ಬಹಳ ಒಳ್ಳೆಯದು ಆಯ್ತಾ. ಮಂಗಲ್ ಲಗ್ನದಲ್ಲೇ ಇದ್ದಾನೆ, ಅಂದ್ರೆ ಮಂಗಲ್ ಯಾರು, 2 ಮತ್ತು 7 ಅಧಿಪತಿ ಮಾರಕ. ಮಾರಕನಾಗಿ ಲಗ್ನದಲ್ಲೇ ಇದ್ದಾನೆ ಅಂದ್ರೆ ಅದೊಂದು ದೊಡ್ಡ ದೋಷ. ಅಂದ್ರೆ ಮಂಗಲಿಕ, ಓಕೆ ಈ ಹುಡುಗಿ ಮಾಂಗಲಿಕ ಆದ್ರೆ ಒಳ್ಳೇದು, ಆದ್ರೆ ಮಾಂಗಲಿಕ ಆದ್ರೆ ಏನಾಗ್ತದೆ ಅಂದ್ರೆ ಮದುವೆ ಇದರಲ್ಲಿ ಪ್ರಾಬ್ಲಮ್ ಬರ್ತದೆ. ದ್ವಿಕಳತ್ರ ಯೋಗ ಅಂತ ನಾವು ಹೇಳ್ತೇವೆ ದಕ್ಷಿಣ ಕನ್ನಡವರು. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಇಲ್ಲಾಂದ್ರೆ ಮೋಸ್ಟ್ಲಿ ಮದುವೆ ಮಾಡಬೇಕಾದ ಮುಂಚೆ ಕುಂಭ ವಿವಾಹವನ್ನು ಮಾಡಿದ್ರು ಒಳ್ಳೆಯದೇ, ಏನು ಕೆಟ್ಟದ್ದೇನಿಲ್ಲ ಆಯ್ತಾ. ಆಮೇಲೆ ನೀವು ಪಿತೃಶಾಪಕ್ಕೆ ಪೂಜೆ ಕೂಡ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇವಳು ಒಂದು ರೀತಿಯಲ್ಲಿ ಹೇಳುವುದಾದ್ರೆ, ನಾನು ಆವಾಗಲೇ ಹೇಳಿದ್ದೇನೆ, ಇನ್ಸ್ಟ್ರಕ್ಟಿವ್ ಟೈಪ್. ಗುರು ಮತ್ತೆ ಶುಕ್ರ ಒಟ್ಟಿಗಿದ್ದಾರೆ, ಅದು ಏನು ವಿತಂಡವಾದ ಮಾಡುವವಳು, ಲಾಭದಲ್ಲಿದ್ದಾರೆ, ಅದೊಂದು ಅನುಕೂಲ. ಈ ತುಲಾ ಲಗ್ನಕ್ಕೆ ಲಾಭದಲ್ಲಿ ಶುಕ್ರನ ಮನೆಯಲ್ಲಿ ಇಬ್ಬರು ಇದ್ದಾರೆ. ಶುಕ್ರ ಯಾರು, ಲಗ್ನಾಧಿಪತಿ ಹಾಗೂ ಅಷ್ಟಮಾಧಿಪತಿ. ಬೃಹಸ್ಪತಿ ಯಾರು, 3ನೇ ಉಪಚಯ ಸ್ಥಾನದ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿ, ಅಂದರೆ ರೋಗಾಧಿಪತಿ ಕೂಡ ಬೃಹಸ್ಪತಿ.
ಶುಕ್ರನೊಬ್ಬನೇ ಇಲ್ಲಿ ಅಷ್ಟಮಾಧಿಪತಿ ಹಾಗೂ ಲಗ್ನಾಧಿಪತಿ ಆಯ್ತಾ. ಚಂದ್ರ ಒಂಬತ್ತನೇ ಮನೆಯಲ್ಲಿ, ಹತ್ತನೇ ಮನೆಯಲ್ಲಿ, ವೃತ್ತಿ ಮನೆಯಲ್ಲಿ ಚಂದ್ರ ಇದ್ದಾನೆ. ಅಂದ್ರೆ ಇವರ ಪ್ರೊಫೆಷನ್ ಒಂದು ರೀತಿಯಲ್ಲಿ ನೀರಿನ ಜಾಗ ಅಥವಾ ಕ್ರಾಸ್ ಆಗ್ಬೇಕು, ನೀರಿನ ಜಾಗವನ್ನು ಕ್ರಾಸ್ ಆಗ್ಬೇಕಂದ್ರೆ ಅಬ್ರಾಡ್ ಅಂತ ಹೇಳ್ಬೋದು. ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಇರುವುದರಿಂದ, ಅಂದ್ರೆ ಎದುರುಗಡೆಯಿಂದ ಶನಿ ನೋಡ್ತಾ ಇದ್ದಾನೆ. ಆಯ್ತಾ, ಕರ್ಕ ರಾಶಿಯ ಜಾತಕ ಇದು, ಪುಷ್ಯ ನಕ್ಷತ್ರ. ಚಂದ್ರನು ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ಆಯ್ತಾ, ಆಮೇಲೆ ಕೇತು ಭಾಗ್ಯದಲ್ಲಿದ್ದಾನೆ. ಕೇತು ಭಾಗ್ಯದಲ್ಲಿದ್ದಾನೆ ಅಂದ್ರೆ ಅದು ಕೇತು ನೀಚ, ಬುಧನ ಮನೆ, ಬುಧೆಯಲ್ಲಿದ್ದಾನೆ. ಒಂಬತ್ತನೇ ಮನೆ ಅಧಿಪತಿ, ಹನ್ನೆರಡನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲೇ ಕೂತಿದ್ದಾನೆ. ಆಯ್ತಾ, ಇವರುಗಳು ಮದುವೆ ಮಾಡಬೇಕಾದ್ರೆ ಮುಂಚೆ ಒಂದು ಕಲ್ಯಾಣೋತ್ಸವ ತಿರುಪತಿಯಲ್ಲಿ ಮಾಡಬೇಕಾಗುತ್ತೆ. ಯಾಕೆ ಕಲ್ಯಾಣೋತ್ಸವ ಅಂತ ಹೇಳ್ತೇನೆ. ಮಂಗಲ್ ಯಾರು? ಮಂಗಲ್ ಸುಬ್ರಹ್ಮಣ್ಯ ಸ್ವಾಮಿ, ಮಂಗಲ್ ನರಸಿಂಹಸ್ವಾಮಿ. ಆದ್ರಿಂದ ನರಸಿಂಹನೆ ಲಕ್ಷ್ಮೀ ಮನೆಯಲ್ಲಿ ಕೂತಿದ್ದಾನೆ. ಮಂಗಲ್ ಲಕ್ಷ್ಮೀ ಮನೆಯಲ್ಲಿ ಕೂತಿದ್ದಾನೆ ಅಂದ್ರೆ ಏನಾಯ್ತು? ನರಸಿಂಹನೇ ಲಕ್ಷ್ಮೀ ಮನೆಯಲ್ಲಿ ಕೂತಿದ್ದಾನೆ ಅಂದ್ರೆ ಕಲ್ಯಾಣೋತ್ಸವ ಮಾಡಿದ್ರೆ ಬೇಗ ಮದುವೆ ಆಗ್ತದೆ. ಹಾಗಾದ್ರೆ ಮದುವೆ ಯಾವಾಗ ಅಂತ ಕೇಳ್ಬಹುದು. ಈಗ ರಾಹುಗೆ ಈಗ ದಶ ಯಾವುದು? ಮರ್ಕ್ಯೂರಿ ದಶ ಈಗ ನಡೀತಾ ಇರೋದು 1919 ಎಲ್ಲಿವರೆಗೆ ಅಂದ್ರೆ ಅವರಿಗೆ 1919 ನವೆಂಬರ್ ವರೆಗೆ. ಓಕೆ, ಮರ್ಕ್ಯೂರಿ ದಶ ಇವರಿಗೆ ಭಾಗ್ಯಾಧಿಪತಿ. ಆಯ್ತಾ, ಭಾಗ್ಯಾಧಿಪತಿ ಆದ್ರಿಂದ ಈ ಮರ್ಕ್ಯೂರಿ ದಶೆಯಲ್ಲಿ ಶನಿ ಅಂತರ್ದಶ, ಮಂಗಲ್ ಪ್ರತ್ಯಂತರ ದಶ, ಶುಕ್ರ ಸಬ್ಬಂತರ ಸೂಕ್ಷ್ಮ ಅಂತರ್ದಶದಲ್ಲಿ ಇವರಿಗೆ ತಾಳಿ ಯೋಗ ಬಂದೀತು. ಕಾರಣ ಏನು ನೋಡಿ, ಅಲ್ಲಿ ನಮಗೆ ಕೋಆರ್ಡಿನೇಟ್ಸ್ ಹಾಕಿದ್ರು ಕೆ ಪಿ ಸಿಸ್ಟಮ್ ಪ್ರಕಾರ. ಅಲ್ಲಿ ರಾಹುಗೆ 4, 3, 6, 11 ಬರ್ತದೆ, ಮಂಗಲ್ನಿಗೆ 1, 2, 7 ಬರ್ತದೆ, ಶುಕ್ರನಿಗೆ 1, 8, 11 ಬರ್ತದೆ. ಆಯ್ತಾ, ಮಂಗಲ್ ರಾಹು ವೀನಸ್ ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಇವರಿಗೆ ಮದುವೆ ಗ್ಯಾರಂಟಿ. ಅಂದ್ರೆ 2019 ಜನವರಿಯಲ್ಲಿ ಮದುವೆ ನಿಶ್ಚಿತ ಅಂತ ನಾನು ಹೇಳ್ತೇನೆ. ಇಷ್ಟನ್ನು ಹೇಳಿ ಈ ಜಾತಕ ಅನಾಲಿಸಿಸ್ ಇಲ್ಲಿಗೆ ನಿಲ್ಲಿಸ್ತೇನೆ. ಇದು ಈ ಹುಡುಗಿ ಬೆಂಗಳೂರಿನವಳೆ, ಅದರಿಂದ ಇವಳ ಹೆಸರು ವನಜಾಕ್ಷಿ. ನಾನು ಪೂರ ಡೀಟೇಲ್ಸ್ ನಿಮ್ಗೆ ಕೊಡ್ಲಿಕ್ಕಿಲ್ಲ. ಇದನ್ನ ನೋಡಿ ನಿಮಗೆ ಖುಷಿಯಾಗಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ ನನ್ನ ಯೂಟ್ಯೂಬ್ ವಿಡಿಯೋಗೆ. ಆಲ್ರೆಡಿ ಸುಮಾರು 2220 ಸಬ್ಸ್ಕ್ರೈಬರ್ ಆಗಿದ್ದಾರೆ. ದಯವಿಟ್ಟು ನೀವು ಕೂಡ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ. ನನ್ನ ವಿಡಿಯೋಸ್ ಲಾಜಿಕಲಿ ಹೋಗ್ತದೆ, ವಿನ ನಾನು ಹಾಗಾಗ್ತದೆ ಹೀಗಾಗ್ತದೆ ಅಂತ ಬರೀ ಟೊಳ್ಳು ಮಾತನ್ನು ಹೇಳುವವನಲ್ಲ. ಆಯ್ತಾ, ನಮಸ್ಕಾರ.